लोकसभा निवडणुकीत मुख्यमंत्री बी एस येडियुरप्पांनी राज्यसभेचे सदस्य डॉक्टर प्रभाकर कोर यांना आणखीन एक संधी मिळवून देण्याचे आश्वासन दिले आहे. शहरातील सीएलई संस्थेकडून आयोजित पत्रकार परिषदेत बोलताना विधान परिषद सदस्य महांतेश कवडगिमट म्हणाले की अमृतसरमध्ये माजी केंद्रीय मंत्री अरुण जेटली यांनी मांडलेल्या विचारांची आठवण करून देत लघु शहरी विकासात कोर यांच्या कार्याची कीर्ती जाणून दिली आहे. ಪ್ರಭಾಕರ್ ಕೋರೆಯವರು ಒಬ್ಬ ಹಿರಿಯ ರಾಜಕಾರಣಿಗಳು, ಕೇಲಿ ಶಿಕ್ಷಣ ಸಂಸ್ಥೆ ಮುಖಾಂತರ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರತಕ್ಕಂಥ ಬೆಳಗಾವಿಯನ್ನು ವಿಶ್ವ ಭೂಪಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿದವರು ಸನ್ಮಾನ್ಯ ಕೋರೆಯವರು. ಕೇಲಿ ಶಿಕ್ಷಣ ಸಂಸ್ಥೆ ಸಂಖ್ಯಾತ್ಮಕ ಅಷ್ಟೇ ಅಲ್ಲ, ಗುಣಾತ್ಮಕ ಶಿಕ್ಷಣವನ್ನು ಇಡೀ ರಾಷ್ಟ್ರಕ್ಕೆ ನೀಡಿದ್ದು ಕೇಲಿ ಸಂಸ್ಥೆ. ಅವರು ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶಿಸುವುದು ನಮಗೆಲ್ಲರಿಗೂ ಒಂದು ಗೌರವ. ಪಕ್ಷ ಅವರನ್ನು ಮತ್ತೊಮ್ಮೆ ಪರಿಗಣಿಸದೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಕೋರ್ ಕಮಿಟಿ ಅವರನ್ನು ಪರಿಗಣಿಸಲಿ ಅಂತಕ್ಕಂಥ ವಿನಂತಿಯನ್ನು ಸಹಿತ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಾಡ್ತಾ ಅವರು ರಾಜ್ಯಸಭೆಗೆ ಹೋಗಲಿ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಭಾಕರ್ ಕೋರೆಯವರು ಸಹಿತ ಲೋಕಸಭೆ ಚುನಾವಣೆಯಲ್ಲಿ ಅಪೇಕ್ಷಿತರಿದ್ದರು. ಅದೇ ಸಂದರ್ಭದಲ್ಲಿ ಕೋರೆಯವರಿಗೂ ನಾನು ರಾಜ್ಯಸಭೆಗೆ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದರು. ಆ ಸಂದರ್ಭದಲ್ಲಿ ಅದನ್ನು ಹೇಳಿದರು ಅನ್ನೋದಕ್ಕಿಂತಲೂ ಇವತ್ತಿನ ರಾಜಕಾರಣದ ರಾಜಕೀಯ ಸ್ಥಿತಿಗತಿಗಳಲ್ಲಿ ಕೋರೆಯವರು ರಾಜ್ಯಸಭೆಗೆ ಹೋಗೋದು ಪಕ್ಷದ ದೃಷ್ಟಿಯಿಂದ, ನಮ್ಮೆಲ್ಲರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಅದರ ಅವಶ್ಯಕತೆ ಇದೆ ಅನ್ನೋದು ನನ್ನ ಮಾತು. ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಬಗ್ಗೆ, ರಾಜ್ಯದ ಹಿತದ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ ಹಿರಿಯರು, ನಮ್ಮೆಲ್ಲರ ಮುಖಂಡರು, ನಮ್ಮ ನಾಯಕರು ಅವರು ಸರಿಯಾದ ತೀರ್ಮಾನ ತಗೋತಾರಂತಕ್ಕಂಥ ನಿರೀಕ್ಷೆ ನಮ್ಮದು. ಗೆಲ್ಲ ಲೋಕಸಭಾ ನಿವಡಣುಕೀತ ಲೋಕಸಭೆಯ ತಿಕಿಟಾಚ ಉಮೇದವಾರನ್ನ ರಾಜ್ಯಸಭೆಯ ಸದಸ್ಯ ಬನವಣ್ಯಾಚೆ ಆಶ್ವಾಸನ ಮುಖ್ಯಮಂತ್ರ್ಯಾನಿ ದಿಲೆ ಹೋತೆ ಅಸೆ ಸಾಂಗೂನ್ ತ್ಯಾನಿ ಕೋರೆ ಹೆ ದುಸರ್ಯಾ ಪದಾಸಾಠಿ ಪುನಃ ನಿವಡೂನ್ ಯೇತಿಲ್ ಅಸಾ ವಿಶ್ವಾಸ ಮಹಾಂತೇಶ್ ಕವಡಗಿಮಠ್ ಯಾನಿ ವ್ಯಕ್ತ ಕೆಲ ಆಹೆ.